ದರ್ಶನ್ ಸರ್ ಆಗಿರಲಿ, ಸುದೀಪ್ ಸರ್ ಆಗಿರಲಿ, ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕು ಅಂತ ಎಷ್ಟೋ ಜನ ಕಾಯ್ತಿರ್ತೀವಿ, ನಮ್ಮಂತೂ ತುಂಬ ಕಾಯ್ತಿರ್ತೀವಿ. ನನಗಂತೂ ಭಾಳ ಆಸೆ ಇದೆ ಸರ್, ಭಾಳ ಆಸೆ ಇದೆ. ಮತ್ತು ದರ್ಶನ್ ಸರು ಎಲ್ಲ ಅಲ್ಟಿಮೇಟ್ ಅವರೆಷ್ಟು ಇದಂದರೆ ನನಗೇನೊಂದು ಆಗಿರೋ ಎರಡು ಎಕ್ಸ್ಪೀರಿಯೆನ್ಸು. ನಾನು ಮತ್ತು ರಕ್ಷಿತಾ ಮೇಡಮ್ ಇಲ್ಲೇ ಮೈಸೂರು ದೇವಸ್ಥಾನಕ್ಕೆ ಹಿಂಗೆ ಹೋಗ್ತಿದ್ವಿ. ಒಂದು ಅವ್ರದ್ದು ಎಲ್ಲೋ ಕಲರ್ ಕಾರ್ ಪಾಸ್ ಆಯಿತು, ಅವ್ರ ಒಂಚೂರು ಗ್ಲಾಸ್ ಇಷ್ಟು ಕಳಗೆ ಮಾಡಿದ್ರು, ಇಷ್ಟು ಪೋರ್ಷನ್ ಕಣ್ಣು ನನಗೆ ಕಾಣಿಸ್ತಿತ್ತು ನಮ್ಮ ಕಾರಿಗೆ. ನಾನು ಮೇಡಮ್ ಮೇಡಮ್ ದರ್ಶನ್ ಸರ್, ದರ್ಶನ್ ಸರ್ ಅವ್ರಿಗೆ ಓದೋದು ಅಂತ. ಅವ್ರು ಹೋಗೋ ಸ್ಪೀಡಿಗೆ ಗೊತ್ತಾಯ್ತು ದರ್ಶನ್ ಸರ್ ಅವ್ರಿಗೆ. ಅದು ಟಕ್ಕ ಫೋನ್ ಮಾಡಿದ್ರು, ಎಲ್ಲಿ ಹೋಗ್ತಿದ್ದೀರಾ, ಹೆಂಗೆ ಹೆಂಗೆ ಹೋಗ್ತಿದ್ದೀರಾ ನೋಡಿ, ಇಲ್ಲಿ ನಾನು ಹಿಂದೆನಿದ್ದೀನಿ. ಟಕ್ಕ ಅವ್ರು ಸೈಡ್ ಹಾಕಿದ್ರು ಧ್ರುವಾಣ. ಅವರು ಅಷ್ಟೇ, ಅವ್ರ ಬಗ್ಗೆ ಅವ್ರು ನೀವು ಒಂದು ಡೈಲಾಗ್ ಕೊಟ್ಟರೆ ಅವರು ಟಕ್ಕ ಅದನ್ನ ಇಂಪ್ರೂವ್ ಮಾಡಿ ನಾಲ್ಕು ಡೈಲಾಗ್ ಇರ್ತಾರೆ. ಅವ್ರ ವಾಯ್ಸ್ ಕೇಳಿದ್ರೆ ಖುಷಿ ಆಗುತ್ತೆ. ಅವ್ರ ವಾಯ್ಸ್ ಕೇಳಿದ್ರೆ ಬಸ್ ಸ್ಟ್ಯಾಂಡ್ ಬಂದು ಕಣ್ಣು ಮುಚ್ಚಿ ನೋಡಲೇಬೇಕು, ಅವ್ರ ವಾಯ್ಸ್ ಕೇಳಿ ಸಾಕು, ಅವ್ರು ಬಂದ್ರು ಗೊತ್ತಾಗುತ್ತೆ. RCB ಕಪ್ ನಮ್ದೇ, ಅದರಲ್ಲಿ ಈ ಸಲ ಕಪ್ ನಮ್ದೇ. ಓಕೆ, ಇವಾಗ ಸೂರಜ್ ಅವರು ಜೀ ಕನ್ನಡದಿಂದ ಬಂದಿರೋದು, ಸೊ ಜೀ ಕನ್ನಡನೇ ನಿಮಗೆ ಜೀವನ ಕೊಟ್ಟಿದೆ ಅಂದರೆ ತಪ್ಪಾಗಲ್ಲ. ಸೊ ಇವಾಗ ಸೂರಜ್ ಅವ್ರಿಗೆ ಜೀ ಕನ್ನಡ ಅಂದರೆ ಏನು ಅಂತ ಒಂದೆರಡು ಪದಗಳಲ್ಲಿ ಹೇಳೋದಾದರೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ಲವ್ಲಿ ಚಿತ್ರತಂಡದ ಜೊತೆಗಿದ್ದೀವಿ. ಆ ಚಿತ್ರದ ಹಾಸ್ಯ ಕಲಾವಿದ, ಹಾಗೆ ಕಾಮಿಡಿ ಕಿಲಾಡಿಗಳ ಮುಖಾಂತರ ಜೀ ಕನ್ನಡದ ಒಂದು ಭಾಗವಾಗಿರುವಂತಹ ಸೂರಜ್ ಅವರು ನಮ್ಮ ಜೊತೆಗಿದ್ದಾರೆ. ಸೂರಜ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ. ಸರ್ ಹೇಗಿದ್ದೀರಾ? ಸೂಪರ್, ಫ್ಯಾಂಟಸ್ಟಿಕ್. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಏನು ಸರ್ ಲವ್ಲಿ ಅಂದರೆ? ಅದೇ ಪ್ರೀತಿ, ಲವ್. ನೋಡಿ, ಈಗ ನೀವು ನಮ್ಮೇ ಲವ್ ಇಟ್ಕೊಂಡು ಬಂದಿದ್ದೀರಿ. ಓಕೆ, ಸೇಮ್ ಅದೇ. ಅದೇ ಲವ್, ಅದೇ ಲವ್ನ ಜನರು ಇಟ್ಕೊಂಡು ಥಿಯೇಟ್ರಿಗೆ ಬಂದರೆ ಅದೇ ಲವ್. ಓಕೆ. ಇವಾಗ ಸೂರಜ್ ಅವರು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಚಿತ್ರ ಮಾಡ್ತಿದ್ದಾರೆ ಅಂತ ಒಂದು ಸುದ್ದಿ ಇದೆ ಇಂಡಸ್ಟ್ರಿನಲ್ಲಿ. ಯಾರ ಜೊತೆ ಮಾಡ್ತಿದ್ದೀರಾ ಅಂತ? ನನಗೆ ಸದ್ಯಕ್ಕೆ ಧ್ರುವ ಅವ್ರ ಜೊತೆ ಮಾಡ್ತಿದ್ದೀನಿ. ಓಕೆ. ಆಮೇಲೆ ಆಲ್ಮೋಸ್ಟ್ ಎಲ್ಲರ ಜೊತೆ ಮಾಡಿದ್ದೀನಿ. ರವಿ ಶರ್ಮಾ ಇಬ್ಬರು ಮಕ್ಕಳ ಜೊತೆ ಮಾಡಿದ್ದೀನಿ. ಆಮೇಲೆ ಪ್ರತಿಯೊಬ್ಬರ ಜೊತೆ, ಆಮೇಲೆ ನಿರು ಭಂಡಾರಿ ಅವ್ರ ಜೊತೆ, ಆಮೇಲೆ ಪ್ರಜ್ವಲನ ಜೊತೆ. ಸೊ ಆಲ್ಮೋಸ್ಟ್ ಎಲ್ಲರ ಜೊತೆ ಮಾಡ್ಕೊಂಡು ಬರ್ತಿದ್ದೀನಿ ಈಗ. ಓಕೆ. ಇಂಡಸ್ಟ್ರಿನಲ್ಲಿ ನಾವೆಲ್ಲ ಕೇಳಿದಾಗ್ಲೂ ಒಂದು ಹೇಳ್ತಾರೆ ಸೂರಜ್ ಅವ್ರ ಬಗ್ಗೆ, ಅವ್ರ ಟೈಮಿಂಗ್ ಸಾಕತ್ತಾಗಿದೆ ಅಂತ. ಏನು ಹೇಳ್ತಾರೆ ಅದ್ರ ಬಗ್ಗೆ? ಗೊತ್ತಿಲ್ಲ ಸರ್, ಅದು ನಿಜವಾಗ್ಲಂಗೆ ಹೇಳ್ತಾರೆ. ಅದು ನನಗೆ ಅದೇನು ಹೇಳಬೇಕು ಅಂತ ಗೊತ್ತಿಲ್ಲ. ನೀವು ಅಂದ್ರೆ ಅದು ಏನೋ ಟೈಮಿಂಗ್ ಬಂದ್ಬಿಡುತ್ತೆ ನೀವು ಹೇಳಿದಾಗ. ಅದು ಎಷ್ಟು ಒಂದು ಪಂಚ್ ಮಾಡೋದಾಗಲಿ, ಒಂದಿಷ್ಟು ಪೋಸ್ ಕೊಟ್ಟು ಅದು ಆ ಪಂಚ್ಗೆ ಎಷ್ಟು ಕ್ವಿಕ್ ಆಗಿ ವಾಪಸ್ ಪಂಚ್ ಕೊಡಬೇಕು ಅದು ಗೊತ್ತಿಲ್ಲ. ಅದು ಏನಂತಲೇ ಗೊತ್ತಿಲ್ಲ, ಅದು ಬಂದ್ಬಿಡುತ್ತೆ. ಓಕೆ. ಇವಾಗ ಲವ್ಲಿ ಚಿತ್ರದ ಬಗ್ಗೆ ಬರೋದಾದರೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ? ಪ್ರೊಡ್ಯೂಸರು ಅಲ್ಟಿಮೇಟ್ ಸರ್, ಡೈರೆಕ್ಟ್ರು ಎಕ್ಸ್ಟ್ರೀಮ್ಲಿ ಸೂಪರ್ ಅವರು. ಓಕೆ. ಆಮೇಲೆ ಪ್ರೊಡಕ್ಷನ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಪ್ರೊಡಕ್ಷನ್ ಚೆನ್ನಾಗಿತ್ತು, ಪ್ರತಿಯೊಂದು ವಿಷಯದಲ್ಲಿ ಸಪೋರ್ಟ್ ಮಾಡ್ತು ಅಂದರೆ ನಿಮಗೆ ಔಟ್ಪುಟ್ ಸಿನಿಮಾಕ್ಕೆ ಏನು ಕಡಿಮೆ ಇರಲ್ಲ. ನಿಮ್ಗೆ ಏನು ನೀವು ಅಂದ್ಕೊಂಡಿರ್ತೀರ ತೊಗೋಬೋದು, ಅಚೀವ್ ಮಾಡ್ಬೋದು. ಆ ರಿಚ್ನೆಸ್ ಆಗಿರ್ಬೋದು, ಪ್ರತಿಯೊಂದು ನೀವು ಅಚೀವ್ ಮಾಡ್ಬೋದು. ಸೊ ಅದಕ್ಕೆ ಮೈನ್ ಕಾರಣ ಆ ಪ್ರೊಡಕ್ಷನ್. ಪ್ರೊಡಕ್ಷನ್ ಅಂತೂ ಅದ್ಭುತ, ನೆಕ್ಸ್ಟ್ ಲೆವೆಲ್ ಅಂದರೆ. ಅದು ಸಪೋರ್ಟ್ ಮಾಡಿದೆ, ಮಂಗಳೂರಲ್ಲಿ ಒಂದು ಸೆಟ್ ಹಾಕಿದ್ರು ಉಡುಪಿಯಲ್ಲಿ ಬೀಚು ಪಕ್ಕದಲ್ಲಿ. ಅದು ಲೊಕೇಶನ್ ತುಂಬ ನೋಡಿದ್ರು, ಎಲ್ಲೂ ಲೊಕೇಶನ್ ಸಿಕ್ಕಿಲ್ಲ ಅಂತ ಬೀಚಲ್ಲಿ ಇವರೇ ಒಂದು ದೊಡ್ಡ ಮನೇನ ಕಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಮನೆ, ಆ ಥರ ಮನೆ ನೀವು ನೋಡಿರ್ಲಿಕ್ಕಿಲ್ಲ ಸೆಟ್ಟಿಗೆ. ಬರೀ ಆ ಸೆಟ್ಟಿಗೆ 60-70 ಲಕ್ಷ ಆಗಿದೆ ಬರೀ ಆ ಮನೆಗೆ. ಅಷ್ಟು ಗ್ರ್ಯಾಂಡ್ ಆಗಿರೋ ಮನೆ ನೋಡಿ. ಅವ್ರಿಗೆ ಬೇಕು ಅಂದರೆ ಆ ಮನೆ ಕಟ್ ಮಾಡಿ ಬೇರೆಲ್ಲ ನಾವು ಶೂಟ್ ಮಾಡ್ಬೋದಿತ್ತು, ರೆಸಾರ್ಟ್ ಅಲ್ಲ ಇನ್ನೊಂದು ಮತ್ತೆ ಅಂದರೆ. ಬಟ್ ಅವರೆಲ್ಲೂ ಇದಾಗಿಲ್ಲ. ಡೈರೆಕ್ಟ್ರಿಗೆ ಅದು ಬೇಕು, ನನಗೆ ಅದು ಬೇಕೇ ಬೇಕು ಅನ್ನೋದಕ್ಕೆ ಎಸ್ ಚೆನ್ನಾಗಿ ಬರುತ್ತಲ್ವ, ಎಸ್ ಕೊಡ್ತೀನಿ ಮಾಡಿ. ಹಂಗೆ ಮಾಡಿದ್ದ, ಸೆಟ್ಟಿಗೆ ಇನ್ವೆಸ್ಟ್ ಮಾಡಿ ಎಲ್ಲ ಮಾಡಿದರು. ಇದು ಯಾವುದಕ್ಕೂ ಕಡಿಮೆ ಮಾಡಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನಮ್ಮ ಡೈರೆಕ್ಟ್ರ್ ಅಂತೂ ಸೂಪರ್ ಬಿಡಿ, ಹೊಸೊಬ್ರು ಅವರು. ಬಟ್ ಎಲ್ಲೂ ಡೈರೆಕ್ಷನ್ ಹೊಸೊಬ್ರು ಅಂತ ಅನಿಸೋದಿಲ್ಲ, ತುಂಬ ಕಾಮ್ ಆಗಿರ್ತಾರೆ, ತುಂಬ ಫ್ರೀಡಮ್ ಕೊಡ್ತಾರೆ, ತುಂಬ ಸ್ಪೇಸ್ ಕೊಡ್ತಾರೆ. ಆಮೇಲೆ ಅವರು ಹೇಳೋದೇ ಚಂದ, ಸೀನ್ ಹೇಳೋದಾಗಲಿ ಕತೆ ಹೇಳೋದಾಗಲಿ ಎಕ್ಸ್ಪ್ಲೇನ್ ಮಾಡೋದು ಅದೇ ಒಂಥರ ಚಂದ. ನಿಮ್ಗಲ್ಲೇ ನೀವು ಪ್ರಿಪೇರ್ ಆಗ್ತೀವಲ್ರಿ, ನೀವು ಹಿಂಗೆ ಮಾಡಬೇಕು ಅಂತ. ಸೊ ಆ ಥರ. ಓಕೆ, ಇವಾಗ ಸೂರಜ್ ಅವರು ಜೀ ಕನ್ನಡದಿಂದ ಬಂದಿರೋದು, ಸೊ ಜೀ ಕನ್ನಡನೇ ನಿಮಗೆ ಜೀವನ ಕೊಟ್ಟಿದೆ ಅಂದರೆ ತಪ್ಪಾಗಲ್ಲ. ಸೊ ಇವಾಗ ಸೂರಜ್ ಅವ್ರಿಗೆ ಜೀ ಕನ್ನಡ ಅಂದರೆ ಏನು ಅಂತ ಒಂದೆರಡು ಪದಗಳಲ್ಲಿ ಹೇಳೋದಾದರೆ? ಜೀ ಕನ್ನಡನೇ ತಾಯಿ ಅಂತ ಹೇಳೋದು ತಪ್ಪಾಗಲ್ಲ. ನನಗಂತಲ್ಲ, ನಮ್ಮ ಎಲ್ಲ ಕಾಮಿಡಿಯನ್ಸ್ಗೆ, ಆರ್ಟಿಸ್ಟ್ಗಳಿಗೆ, ಆರ್ಟಿಸ್ಟ್ಗಳಿಗೆ, ಸಿಂಗರ್ಸ್ ಆಗಿರಲಿ, ಡ್ಯಾನ್ಸರ್ಸ್ ಆಗಿರಲಿ, ನಮಗೊಂದು ಅವಕಾಶ ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಬೆಳೆಸಿದ್ದಾರೆ. ಅವರಿಗೆ ತೋರಿಸಿರೋ ವೇ ನಮಗಿದ್ದು.
ಆಮೇಲೆ ಅವರು ತೋರಿಸಿಲ್ಲ ಅಂದ್ರೆ ನಂಗೆ ಚಿತ್ರರಂಗಕ್ಕೆ ಬರಲಿಕ್ಕೆ ಒಂದು ವೇನೇ ಇಲ್ಲ. ತೋರಿಸಿರೋ ದಾರಿ, ಅವರು ಪುಷ್ ಮಾಡಿರೋದು, ಅವರು ಆ್ಯಕ್ಟ್ ಮಾಡಿಸಿರೋದು, ಅವರು ಕಮೆಂಟ್ ಕೊಟ್ಟಿರೋ ಜಡ್ಜಸ್ಸು ಎಷ್ಟೆಷ್ಟು ಒಳ್ಳೆ ಕಮೆಂಟ್ ಕೊಡ್ತಾರೆ ಅಂದರೆ ಕಮೆಂಟ್ ಕೇಳಲಿಕ್ಕೇ ಖುಷಿಯಾಗುತ್ತೆ ಅವ್ರ ಮಾತಲ್ಲಿ, ದೊಡ್ಡವ್ರ ಮಾತು ಕೇಳಲಿಕ್ಕೆ. ಸೊ ಏನು ಕ್ರೆಡಿಟ್ ಇದ್ರು ನಮ್ಮ ಜೀ ಕನ್ನಡಕ್ಕೇ ಸೇರಬೇಕು, ನಮ್ಮ ಶೋಗೇನೆ ಸೇರಬೇಕು. ಬಿಕಾಸ್ ಅವ್ರು ಇಲ್ದಿದ್ದರೆ ಸೂರಜ್ ಝೀರೋ. ಇವತ್ತು ಸೂರಜ್ ಇರ್ತಾನೆ ಇರಲಿಲ್ಲ, ಸೂರಜ್ ನೀವು ಮಾತಾಡ್ಲಿಕ್ಕಿಲ್ಲ, ಸೂರಜ್ನ ಯಾರು ನೋಡ್ಲಿಕ್ಕಿಲ್ಲ, ಸೆಲ್ಫಿ ಅಂತೂ ದೇವರಾಣಿಗೂ ಇಲ್ಲ, ಎಲ್ಲ ಕೊಟ್ಟಿದ್ದು ಅವರೇ ಸರ್, ಅವರೇ ಕೊಟ್ಟಿರೋದು. ಓಕೆ, ಸೂರಜ್ ಅವರು ಆ್ಯಕ್ಟಿಂಗ್ನ ಹೊರತುಪಡಿಸಿ ಕ್ರಿಕೆಟನ್ನು ನೋಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಕ್ರಿಕೆಟ್ನ ಅಂದರೆ RCB ಫಾಲೋ ಮಾಡ್ತಾರೆ ಅಂತಲೂ ಕೇಳ್ಪಟ್ಟಿದ್ದೀವಿ. ಸೊ RCB ಕ್ವಾಲಿಫೈ ಆಗುವಂಥ ಎಲ್ಲ ಚಾನ್ಸಸ್ಸನ್ನು ಪಡ್ಕೊಂಡಿದೆ. ಇವಾಗ 18 ತಾರೀಕಿಗೆ ಮ್ಯಾಚ್ ಇದೆ CSK ಜೊತೆ, ಗೆದ್ರೆ ಕ್ವಾಲಿಫೈ ಆಗ್ತೀವಿ ನಾವು ಅಂತ. ಸೊ ಏನಾದ್ರೆ RCB ಓಕೆ ಅಂತ ಆಗಲಿ, ಕ್ವಾಲಿಫೈ ಆಗಲಿ, ಯಾಕಂದರೆ ನಾವೆಲ್ಲ ತುಂಬ ಆಸೆಯಲ್ಲಿದ್ದೀವಿ, ತುಂಬ ಒಂದು ಖುಷಿಯಲ್ಲಿದ್ದೀವಿ ಅವರು ಬರಬೇಕು. ಆದರೆ ಮೊದಲಿಂದ ನಾವು ಹೇಳ್ತೀವಿ ನೋಡಿ, ನಮಗೆ ನಾವು ಯಾವ ಟೀಮ್ಗೆ ಸಪೋರ್ಟ್ ಮಾಡಲ್ಲ, ಏನಿದ್ರೂ RCB ಕಪ್ ನಮ್ಮದೇ, ಕಪ್ ನಮ್ಮದೇ, ಕಪ್ ನಮ್ಮದೇ. ಸೊ ದೇವರು ಸಪೋರ್ಟ್ ಮಾಡಲಿ, ಅವ್ರಿಗೊಂದು ಚೆನ್ನಾಗಿ ಆಡೋ ಶಕ್ತಿ ಕೊಡಲಿ, ಸೊ ನಾವು ವಿನ್ ಆಗುವ RCB ವಿನ್ ಆಗಿ ಕ್ವಾಲಿಫೈ ಆಗಲಿ. ಸೊ ಹಿರಿಯ ನಟರ ಜೊತೆ ಅಂದರೆ ಒಂದಿಷ್ಟು ರಿಚ್ ನಟರ ಜೊತೆ ನೀವು ನಟಿಸಿದ್ದೀರಾ, ಅಂದರೆ ಸುದೀಪ್ ಸರು, ದರ್ಶನ್ ಸರ್ ಜೊತೆ ನಟಿಸಿಲ್ಲ ನೀವು ಇನ್ನೂ ಅಲ್ವಾ, ಏನಾದ್ರೂ ಅವಕಾಶಗಳು ಸಿಗ್ಬೋದಾ ಮುಂದೆ ಅಂತ? ಗೊತ್ತಿಲ್ಲ ಸರ್, ಅಂದರೆ ಯಾವುದು ನಾವು ಪ್ಲಾನ್ಸ್ ಏನಾದರೂ ಅನ್ಕೊಂಡಂಗೆ, ಬಟ್ ಇಲ್ಲ ಸಿಕ್ಕಿದ್ರೆ ಅಂತೂ ತುಂಬ ಖುಷಿ. ನನ್ನಷ್ಟು ಖುಷಿ ಪಡು ಕೊಡ್ರಿ, ಯಾರು ಇಲ್ಲ ಅನಿಸುತ್ತೆ, ನನ್ನಷ್ಟು ಖುಷಿ ಪಡು. ಓಕೆ, ದರ್ಶನ್ ಸರ್ ಆಗಿರಲಿ, ಸುದೀಪ್ ಸರ್ ಆಗಿರಲಿ, ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕು, ಎಷ್ಟೋ ಜನ ಕಾಯ್ತಿರ್ತೀವಿ, ನಮ್ಮಂತವ್ರು ತುಂಬ ಕಾಯ್ತಿರ್ತೀವಿ. ನನಗಂತೂ ಭಾಳ ಆಸೆ ಇದೆ ಸರ್, ಭಾಳ ಆಸೆ ಇದೆ. ಮತ್ತು ದರ್ಶನ್ ಸರ್ ಎಲ್ಲ ಅಲ್ಟಿಮೇಟ್, ಅವರೆಷ್ಟು ಇದಂದರೆ ನನಗೇನೊಂದು ಆಗಿರೋ ಎಕ್ಸ್ಪೀರಿಯೆನ್ಸು. ನಾನು ಮತ್ತು ರಕ್ಷಿತ ಮೇಡಮ್ ಇಲ್ಲೇ ಮೈಸೂರು ದೇವಸ್ಥಾನಕ್ಕೆ ಹಿಂಗೆ ಹೋಗ್ತಿದ್ವಿ, ಒಂದು ಅವ್ರದ್ದು ಎಲ್ಲೋ ಕಲರ್ ಕಾರ್ ಪಾಸ್ ಆಯಿತು, ಅವ್ರೊಂಚೂರು ಗ್ಲಾಸ್ ಇಷ್ಟು ಕಳೆಗೆ ಮಾಡಿದ್ರು, ಇಷ್ಟು ಪೋರ್ಷನ್ ಕಣ್ಣು ನನಗೆ ಕಾಣಿಸ್ತಿತ್ತು ನಮ್ಮ ಕಾರಿಗೆ. ನಾನು ಮೇಡಮ್ ಮೇಡಮ್ ದರ್ಶನ್ ಸರ್ ಅವ್ರಿಗೆ ಓದೋದು, ಅವ್ರು ಹೋಗೋ ಸ್ಪೀಡಿಗೆ ಗೊತ್ತಾಯ್ತು ದರ್ಶನ್ ಸರ್ ಅವ್ರಿಗೆ, ಅದು ಟಕ್ಕ ಫೋನ್ ಮಾಡಿದ್ರು, ಎಲ್ಲಿ ಹೋಗ್ತಿದ್ದೀರಿ, ಹೆಂಗೆ ಹೆಂಗೆ ಹೋಗ್ತಿದ್ದೀರಾ ನೋಡಿ, ಇಲ್ಲಿ ನಾನು ಹಿಂದೆ ನಿದ್ದೀನಿ ಅಂತ ಟಕ್ಕ ಅವ್ರು ಸೈಡ್ ಹಾಕಿದ್ರು. ಸೈಡ್ ಹಾಕಿ ಇಳಿದು ಮೇಡಮ್ ಮತ್ತು ಅವರೆಲ್ಲ ಮಾತಾಡ್ತಿದ್ರು, ನಾನೇನಿಲ್ಲ ಅಂದರು, ಇಲ್ಲಿ ದರ್ಶನ್ ಸರ್ ಕಾರ್ ಇದೆ, ನನ್ನ ಕಾರ್ ನೋಡಿ ಅಲ್ಲಿದೆ, ಆ ಸೀಟ್ ಇದೆ ಗೊತ್ತಾ, ನಮ್ಮ ಕಾರ್ ಅಲ್ಲಿದೆ. ನಾನು ಅಲ್ಲಿ ದೂರದಿಂದ, ನನಗೂ ಭಯ, ನನಗೂ ಧೈರ್ಯ ಇಲ್ಲ ಅವ್ರು ಮುಂದೆ ಹೋಗಿ ಅವ್ರತ್ರ ಮಾತಾಡಲಿ. ಇಲ್ಲಿದ್ದವರು ನನ್ನ ನೋಡಿ ಹೋಗ್ಬೇಕಾದ್ರೆ ಬಾಯಿ ಅಂತೇಳಿ ನಾನು ನೋಡಿ, ಅವ್ರು ಬಂದರು ಅಲ್ಲಿ ಮಾತಾಡಲಿಕ್ಕೆ, ಓಕೆ ಸೂರಜ್ ಅವರೇ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಸರ್ ಮಾಡ್ತಿದ್ದೀರಾ, ದುಡಿತಿದ್ದೀರಾ, ದುಡೀರಿ, ಆಲ್ ದ ಬೆಸ್ಟ್ ಮಾಡಿ ಅಂತ. ನನಗೆ ಅಲ್ಲೇ ಶಾಕ್, ನಾನು ಅಲ್ಲೇ ಬೋಲ್ಡ್, ಓಕೆ ಅಲ್ಲೇ ಬೋಲ್ಡ್ ಅದೇವ, ಇಷ್ಟು ಒಳ್ಳೆ ವ್ಯಕ್ತಿತ್ವ. ಯಾಕಂದ್ರೆ ಅವ್ರಿಗೆ ಕಷ್ಟಗಳು ಗೊತ್ತು, ಕಲಾವಿದ್ರದ್ದು ಅಲ್ವಾ, ಅವರು ಆ ಕಷ್ಟಗಳನ್ನು ನೆಚ್ಕೊಂಡೆ ಬಂದಿರೋದಲ್ವಾ, ಹಾಗಾಗಿ ಏನು ಇಂಪಾರ್ಟೆಂಟ್ ನನ್ನ ಹತ್ರ ಬಂದು ಮಾತಾಡೋದು, ನಾನು ಯಾರು ಫಸ್ಟ್ ಆಫ್ ಆಲ್ ಅಲ್ವಾ, ನಿಜ ನಮಗೆ ಅವ್ರು ನೋಡಿದ್ದೆ ಖುಷಿ. ಅದ್ರಲ್ಲಿ ಅವರೇ ಬಂದು ಮಾತಾಡ್ಸಿದ್ರೆ ಅದವರು ಒಳ್ಳೆತನ, ಒಳ್ಳೆ ವ್ಯಕ್ತಿತ್ವ, ರಿಯಲ್ ಯಜಮಾನ, ನಿಜವಾಗ್ಲು ನಿಜವಾಗ್ಲು. ಸೊ ಸೂಪರ್. ಆ ಥರ ಇನ್ನೊಂದು ಅನುಭವ ಆಗಿದೆ, ಇನ್ನೊಂದು ಅನುಭವ ಸೇಮ್, ಮೇಡಮ್ ಪಬ್ಬಿಗೆ ಬಂದಿದ್ರು ಅವರು. ಸೊ ಬಂದಿದ್ರು ಅಲ್ಲಿ ಊಟ ಎಲ್ಲ ಆದಮೇಲೆ, ಅಲ್ಲೂ ಅಷ್ಟೇ ಅವರೇ ಕರೆದು ಮಾತಾಡಿಸಿ, ಅವರೇ ಸೆಲ್ಫಿ ಎಲ್ಲ ಕೊಟ್ಟು. ಅಂದರೆ ಅವ್ರು ನಿಮ್ಮ ಹತ್ರ ಏನು ಕೇಳಲ್ಲ, ಇವ್ ಸಿಕ್ಕಿದ ತಕ್ಷಣ, ಸಿನಿಮಾದ ಸಿಕ್ಕಿದ ತಕ್ಷಣ ಏನು ಕೇಳಲ್ಲ, ಹೇಗಿದ್ದೀರಾ ಫಸ್ಟು, ಸಿನಿಮಾ ಮಾಡ್ತಿದ್ದೀರಾ, ಕೆಲಸ ಮಾಡ್ತಿದ್ದೀರಾ, ದುಡಿತಿದ್ದೀರಾ, ಚೆನ್ನಾಗಿ ದುಡಿ, ಇಷ್ಟು ಮಾತಾಡ ಫಸ್ಟ್ ಮಾತಾಡ, ಮತ್ತೆಲ್ಲ ಬೇರೆ. ಅದ್ರಲ್ಲಿ ಇನ್ನೊಂದು ಖುಷಿ ಏನಂದ್ರೆ, ನಮ್ಮ ಭಾಷೆ ತುಳುವಲ್ಲಿ ಮಾತಾಡ್ತಾರೆ ಅವ್ರು, ಹೇಳಿದ್ರೆ ನಂಬಲ್ಲ ತುಳುವಲ್ಲಿ. ನನ್ನ ಹತ್ರ ನಾನು ಸಿಕ್ಕಿದ್ರೆ ಫಸ್ಟ್ ಅವ್ರು ತುಳುವಲ್ಲೇ ಮಾತಾಡೋದು, ಓಕೆ ತುಳುವಲ್ಲೇ ಮಾತಾಡ್ತಾರೆ. ಎಂಜಲ್ಲರಿ ನಾನು ಹೊನಸ್ ಮಾಡ್ತಾರ ಬನ್ಲಿ, ಪ್ರತಿಯೊಂದು ಅಂದ್ರೆ ಅವ್ರಿಗೊಂದು ಟಚ್ ಇದೆ. ಮಂಗಳೂರಿಗೆ ಬಂದು ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಇರ್ತಾರೆ, ಮಂಗಳೂರಿಗೆ ಬರ್ತಾನೆ ಇರ್ತಾರೆ. ಅವರು ಹೋಯೋದ್ದೆ ನಂಗೆ ಶಾಕ್ ಆಯ್ತು, ಇವರು ತುಳು ಬೇರೆ ಮಾತಾಡ್ತಾರ ಅಂತ. ಸೊ ಸೂಪರ್ ದರ್ಶನ್ ಸರ್, ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಬಹಳ ಆಸೆ. ಓಕೆ ಓಕೆ, ಆಸೆ ನನಗೆ ಇಲ್ಲ, ಆ ಆಸೆ ಬೇಗನೆ ಈಡೇರಲಿ ಅಂತ ನಾನು ಕೇಳ್ಕೊತೀನಿ. ಅದಾದ್ಮೇಲೆ ಸೂರಜ್ ಅವರು ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ರಿಯಾಲಿಟಿ ಶೋ ಮುಖಾಂತರ ಮತ್ತೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಏನಾದರೂ ಇದನ್ನು ಜೀ ಕನ್ನಡದಲ್ಲಿ? ಮಾಡ್ತಿರ್ತೀನಿ, ಅದೊಂದು ರೆಗ್ಯುಲರ್. ಅಂದರೆ ಅಲ್ಲೊಂದು ನಮ್ಮದೇ ಒಂದು ಪ್ರಪಂಚ ಇದೆ, ನಮ್ಮದೇ ಒಂದು ಟೀಮ್ ಇದೆ, ಅಲ್ಲೊಂಥರ ಮಾಡೋದು ಬೇರೆ ಥರ ಖುಷಿ. ಅಲ್ಲಿ ನಮ್ಮ ಅದು ಟೀಮ್ ಒಂಥರ ಚಂದಣ, ಅಲ್ಲಿ ಹೋದ್ರೆ ಆ ಜಡ್ಜಸ್ಸು, ನಮ್ಮ ಆ್ಯಂಕರು ಅನುಷಕ್ ಆಗಿರ್ಬೋದು, ಆನಂದಣ್ಣ ಆಗಿರ್ಬೋದು, ಅಕುಲ್ ಅಣ್ಣ ಆಗಿರ್ಬೋದು, ಒಂಥರ ನಿಮ್ಮ ವರ್ಲ್ಡ್ಗೆ ಹೋದಂಗೆ ಆಗ್ಬಿಡುತ್ತೆ, ನಮ್ಮ ಮನೆಗೆ ಹೋದಂಗೆ ಆಗುತ್ತೆ. ನಮ್ಮ ಮನೆಗೆ ಹೋಗಿ ನೆಕ್ಸ್ಟ್ ಲೆವೆಲ್ ಒಂದು ಆ್ಯಕ್ಟ್ ಮಾಡೋದಾಗಲಿ, ಒಂದು ಕಾನ್ಸೆಪ್ಟ್ ಏನಾದರೂ ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಅದಕ್ಕೆ ಅವ್ರು ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಏನೋ, ಅವರು ಜಡ್ಜ್ಮೆಂಟ್ ಕೊಡದೆ ನಮ್ಗೆ ಒಂದು ಎಷ್ಟೋ 4-5 ಸಿನಿಮಾ ಬರಬೇಕು ಅವ್ರ ಜಡ್ಜ್ಮೆಂಟ್ ಕೇಳಿ, ಅಷ್ಟು ಆ ಥರ ಆಪರ್ಚುನಿಟಿ ಬರಬೇಕು, ಅಷ್ಟು ಚಂದ ಜಡ್ಜ್ಮೆಂಟ್ ಕೊಡ್ತಾರೆ.
ಸೊ ಒಂದು ಟೀಮ್, ಅಲ್ಲೊಂದು ಅದ್ಭುತ ನೆಕ್ಸ್ಟ್ ಲೆವೆಲ್ ಟೀಮ್ ಇದೆ. ಆ ಟೀಮ್ ಇರೋದಕ್ಕೆ ಆ ಚಾನಲ್ ಸಕ್ಸಸ್ ಆಗಿದೆ, ಆ ರಿಯಾಲಿಟಿ ಶೋಗಳು ಸಕ್ಸಸ್ ಆಗಿದೆ, ಎಷ್ಟೋ ಕಲಾವಿದರು ಬದುಕ್ತಿದ್ದಾರೆ, ಜೀವನ ನಡೆಸಿದ್ದಾರೆ. ಇವಾಗ ನನಗೆ ಒಂದಿಷ್ಟು ಆರ್ಟಿಸ್ಟ್ಗಳು ಅಂದರೆ ಹಿರಿಯ ನಟರ ಹೆಸರುಗಳನ್ನು ಹೇಳ್ತೀನಿ, ಅವ್ರ ಹೆಸರು ಹೇಳಿದ ತಕ್ಷಣ ನಿಮ್ಮ ತಲೆಗೆ ಏನು ಬರುತ್ತೆ ಹೇಳಬೇಕು. ಮೊದಲನೇದಾಗಿ ನಿಮ್ಮ ಫೇವ್ರೇಟು ರಕ್ಷಿತಾ ಮೇಡಮ್. ಸೂಪರ್ ಸೂಪರ್ ಅಂದರೆ ಸೂಪರ್ ಬ್ಯಾಕ್ ಬೋನು, ಸಪೋರ್ಟಿವ್, ಎವ್ರಿಥಿಂಗ್ ಸೂಪರ್. ಜಗ್ಗೇ ಸರ್ ಅವರು ಅದೊಂಥರ ಏನು ಹೇಳ್ತೀವಿ, ಕಲೀಲಿಕ್ಕೆ ತುಂಬ ಇದೆ ಅವ್ರ ಹತ್ರ, ಹೆವಿ ಟ್ಯಾಲೆಂಟೆಡ್ ಅವರು. ಅವ್ರ ಜೊತೆ ಮಾತಾಡ್ತಾ ನಿಂತು ನಿಮ್ಗೆ ಟೈಮ್ ಅದು ಗೊತ್ತಾಗಲ್ಲ, ಬಿಕಾಸ್ ಅವ್ರ ಹತ್ರ ಅಷ್ಟು ವಿಷಯಗಳಿದೆ, ಅಷ್ಟು ಅನುಭವಗಳಿದೆ. ಸೊ ಅವ್ರ ಹತ್ರ ಮಾತಾಡ್ತಾ ನೀವೇ ಚೇಂಜ್ ಆಗ್ತೀರ, ನೀವೇನೋ ಅಪ್ಸೆಟ್ ಆಗಿರಲಿ ಏನೇ ಆಗಿರಲಿ ನೀವು ಎಸ್ ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ ಅನ್ನೋ ಸ್ಪಿರಿಟ್ ಸ್ಪಿರಿಟ್ ಅಂತ ಹೇಳ್ಬೋದು ಅವ್ರ ಜೊತೆ. ಸರ್ ಓಕೆ ಸೂಪರ್. ಮಾಸ್ಟರ್ ಆನಂದ್ ಅವರು, ಮಾಸ್ಟರ್ ಆನಂದ್ ಅವರು ಸೇಮ್ ಅಷ್ಟೇ, ಅವರು ಅವ್ರ ಹತ್ರ ಕಲಿಕೆ ತುಂಬ ವಿಷಯ, ನಾನು ಅವರು ಕೂತರು ಅಷ್ಟೇ ಅವ್ರ ಹತ್ರ, ಅವ್ರು ಅಷ್ಟೊಂದು ಡೀಟೇಲಿಂಗ್ ವಿಷಯಗಳನ್ನ ಹೇಳ್ತಾರೆ, ಕರೆಕ್ಟ್ ಅನ್ಸುತ್ತೆ ವಿಷಯಗಳು. ಒಂದು ಸೋಷಿಯಲ್ ಮೀಡಿಯಾದ ಬಗ್ಗೆ ಕೂತರೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಒಂದು ಕಲಿಸ್ತೀವಿ, ನನಗೆ ರೀಸೆಂಟಾಗಿ ಹೇಳಿದರು ಕರೆಕ್ಟ್ ಅಲ್ವಾ, ಎಸ್ ಇವ್ರು ಹೇಳೋದು ಕರೆಕ್ಟು ಅಂದರೆ ಅಷ್ಟು ಗೊತ್ತಿದೆ ಪ್ರತಿಯೊಂದು ವಿಷಯದ ಬಗ್ಗೆ ಆಗಲಿ, ಅವ್ರಿಗೆ ಅಷ್ಟು ಡೀಟೇಲ್ ಆಗಿ ಹೇಳ್ತಾರೆ ಅವರು. ಸೊ ಅವರೊಂದು ಮಾತಿನ ವಿಷಯದ ಭಂಡಾರ ಅಂತ ಹೇಳ್ಬೋದು. ಮಾಸ್ಟರ್ ಆರ್ ಸಿ ಬಿ ಕಪ್ ನಮ್ಮದೇ, ಅದರಲ್ಲಿ ಈ ಸಲ ಕಪ್ ನಮ್ಮದೇ ಹೊಡೆದು ಕ್ವಾಲಿಫೈ ಆಗಲಿ, ಆಲ್ ದಿ ಬೆಸ್ಟ್ ಅವ್ರು ಇಲ್ರಿ. ಓಕೆ, ನಿಮ್ಮ ಕೋ ಆರ್ಟಿಸ್ಟ್ ವಸಿಷ್ಠ ಸಿಂಹ ಸೂಪರ್ ಸರ್, ಅವ್ರ ಬಗ್ಗೆ ಏನು ಹೇಳೋಣ, ಅವ್ರ ವಾಯ್ಸ್ ಕೇಳಿದ್ರೆ ಖುಷಿ ಆಗುತ್ತೆ, ಅವ್ರ ವಾಯ್ಸ್ ಕೇಳಿದ್ರೆ ವಸಿಷ್ಠನ ಬಂದು ಕಣ್ಣು ಮುಚ್ಚಿ ನೋಡಲೇಬೇಕು, ಅವ್ರ ವಾಯ್ಸ್ ಕೇಳಿ ಸಾಕು ಅವ್ರು ಬಂದು ಗೊತ್ತಾಗುತ್ತೆ. ಒಬ್ಬರು ಸೂಪರ್ ಫ್ಯಾಂಟಾಸ್ಟಿಕ್ ವೆಲ್ ಸೆಟರ್ ನಟ್ ಅವರು, ಸಾಕಾದಾಗ ಆ್ಯಕ್ಟ್ ಮಾಡ್ತಾರೆ, ಅವ್ರು ಆ್ಯಕ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಮುಂದ್ಗಡೆ ಕೂತು ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ, ಅಷ್ಟು ಈಸಿಯಾಗಿ ಫ್ಲೋ ಆಗಿ ಎಷ್ಟು ಅಂದರೆ ಗೊತ್ತಿದೆ ಅವರಿಗೆ ಒಂದು ಫ್ರೇಮ್ ಇಟ್ರೆ ಹೆಂಗೆ ಏನು ಎತ್ತ. ಸೊ ಸೂಪರ್. ಓಕೆ, ಕೆ ಡಿ ಯ ನಾಯಕ ಧ್ರುವಾಣ ಅವರು ಅಷ್ಟೇ, ಅವ್ರ ಬಗ್ಗೆ ಅವ್ರು ನೀವು ಒಂದು ಡೈಲಾಗ್ ಕೊಟ್ಟರೆ ಅವರು ಟಕ್ಕ ಅದನ್ನ ಇಂಪ್ರೂವ್ ಮಾಡಿ ನಾಲ್ಕು ಡೈಲಾಗ್ ಹೇಳ್ತಾರೆ, ಸುಳ್ಳು ಹೇಳ್ತಿಲ್ಲ, ನಮ್ಗೇನು ಹೇಳೋಕ್ಕಾಗಲ್ಲ ಡೈಲಾಗು, ನಮ್ಗೇನು ಇಂಪ್ರೂವೈಸ್ ಮಾಡೋಕ್ಕಾಗಲ್ಲ. ಎಂಥವ್ರು ಅಷ್ಟು ಸೀರಿಯಸ್ ಆಗಿರ್ತಾರಲ್ಲ ಅವ್ರು, ಅಷ್ಟು ಸೀರಿಯಸ್ ಅಲ್ಲ, ಆ್ಯಕ್ಚುಲಿ ಸಖತ್ ಫನ್ ಇದ್ದಾರೆ ಅವ್ರು ಸೆಟ್ಟಲ್ಲಿ, ಅವ್ರದ್ದು ಅವರೇ ಫನ್. ಏನಾದರೂ ಡೈಲಾಗ್ ಹೇಳಿದ್ರೆ ನಮ್ಮ ಪ್ರೇಮ್ ಸರ್ ಅವ್ರು ಅದಕ್ಕೆ ನಾಲ್ಕು ಫನ್ ಡೈಲಾಗ್ ಹೇಳಿದ್ದಾರೆ, ನಗು ಬಂದಿರುತ್ತೆ, ಪ್ರೇಮ್ ಸರ್ ಬಿದ್ದು ಬಿದ್ದು ನಗ್ತಿರ್ತಾರೆ. ಎಷ್ಟು ಡೈಲಾಗ್ ಅವರೇ ಚೆನ್ನಾಗಿದೆ ಮೊನ್ನೆ ಆಕ್ ಮಗ್ನಿಂದ, ಇದೇ ಆಕ್ ಮಗ್ನಿ ಸೂಪರ್ ಆಗಿದೆ ಮಗ್ನಿಂದ. ಓಕೆ, ನಾವು ಸುಮ್ಮನೆ ಹೇಳ್ತೀವಿ ಅವ್ರು ಸೀರಿಯಸ್ಸು ರಾಕ್ ಥರ ಇರ್ತಾರೆ ಬಾಡಿ ಕೂದಲು, ಹಂಗಿಲ್ಲ, ಅವ್ರು ಮಾತಾಡ್ತಾರೆ ಎಷ್ಟು ಫನ್ ಅವರೇ ಮಾಡ್ತಾರೆ, ಅವರೇ ನಗ್ತಿರ್ತಾರೆ. ಅವ್ರ ಜೊತೆ ಅವ್ರ ಟೀಮ್ ಇದೆ, ಟೀಮಲ್ಲಿದ್ದಾರೆ ಅವರು ಅಂತೂ ಕರೆ ಇನ್ನೂ ಕಾಮಿಡಿ ಸೆಟ್ಟಲ್ಲಂತೂ ಮಜಾ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಗೆಟಪ್ ಹಾಕಿ ಅವ್ರು ಬರಬೇಕು ಡೈಲಿ ಸೆಟ್, ಅದು ಸೆಟ್ಟಿಗೆ ಬಂದು ನೋಡಿದ್ರೆ ನಿಮ್ಗೆ ಅನುಭವ ಆದರೆ ಮತ್ತೆ ಚಂದ ಆಗುತ್ತೆ. ಅದಕ್ಕೆ ಧ್ರುವ ಅವ್ರನ್ನ ಮಿಮಿಕ್ರಿ ಏನಾದರೂ ಮಾಡ್ಬೋದಾ? ಯಾಕಂದ್ರೆ ರಕ್ಷಿತಾ ಅವ್ರನ್ನ ಅವ್ರ ಇವ್ರನ್ನ ಎಲ್ಲ ನೀವು ಮಿಮಿಕ್ರಿ ಮಾಡ್ಕೊಂಡು ಕಾಡಿಸ್ತಾ ಇರ್ತೀರ. ಏನಿವೆ ಸೂರಜ್ ಅವರ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಮ್ಮನ್ನ ಮೀಟ್ ಮಾಡಿದ್ದು, ಅದಾದ್ಮೇಲೆ ಲವ್ಲಿ ಚಿತ್ರದ ಬಗ್ಗೆ ಮಾತಾಡಿದ್ದು. ಕೊನೆಯದಾಗಿ ಆಡಿಯನ್ಸ್ಗೆ ಲವ್ಲಿ ಚಿತ್ರದ ಬಗ್ಗೆ ಏನು ಹೇಳ್ತೀರ? ಲವ್ಲಿ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಿದೆ, ಸೊ ನಿಮ್ಮೆಲ್ಲರದ್ದು ಕೇಳ್ಕೊಳ್ಳೋದಿಷ್ಟೇ. ಸಿನಿಮಾ ಅಂತೂ ನಿಜವಾಗ್ಲು ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನು ಬೇಕು, ಫನ್ ಬೇಕಾ, ಫನ್ ಇದೆ, ಎಂಟರ್ಟೈನ್ಮೆಂಟ್ ಬೇಕಾ ಇದೆ, ಫೈಟ್ ಬೇಕಾ ಇದೆ, ಲವ್ ಬೇಕಾ ಇದೆ, ಎಲ್ಲನೂ ಇದೆ. ಯಾವುದು ಕಡಿಮೆ, ಯಾವುದು ನೀವು ಸಿನಿಮಾ ನೋಡಿದ್ಮೇಲೆ ಅಂತೂ ನೀವು ದೇವರನ್ನಕ್ಕೆ ಬೈಕೊಡಲ್ಲ, ನೀವು ಖುಷಿ ಪಡ್ತೀರ. ಸೊ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಹೊಸದಾಗಿದೆ, ಹೊಸದಾಗಿ ಲವ್ ಸ್ಟೋರಿ ಇದೆ. ಸೊ ನಿಮ್ಮೆಲ್ಲರತ್ರ ಕೇಳ್ಕೊಳ್ಳೋದಿಷ್ಟು, ಎಲ್ಲರೂ ಬನ್ನಿ ಸಿನಿಮಾ ನೋಡಿ, ಸಿನಿಮಾಗೆ ಸಪೋರ್ಟ್ ಮಾಡಿ, ಜೊತೆಗೆ ನಮ್ಮ ಮತ್ತು ಕಲಾವಿದರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಈ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲವ್ಲಿ ಚಿತ್ರ ಅದ್ಭುತ ಯಶಸ್ಸನ್ನು ಕಾಣಲಿ, ಹಾಗೆ ನೀವು ಕೂಡ ತೆರೆ ಮೇಲೆ ಆಲ್ವೇಸ್ ಯಾವಾಗಲೂ ರಾರಾಜಿಸುವಂತಾಗಲಿ, ಹೆಚ್ಚೆಚ್ಚು ಪ್ರಾಜೆಕ್ಟ್ಗಳು ನಿಮ್ಗೆ ಸಿಗಲಿ ಅಂತ ಹೇಳ್ದಂಗಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ನಮ್ಮದು ಆಸೆ ಅದೇ, ನೀವು ಹೇಳ್ದಂಗೆ ಆಯ್ತು ಅಂದ್ರೆ ಸಾಕು, ಬೇರೆ ನಂಗೆ ಏನು ಬೇಡ, ಏನು ಬಂಗ್ಲೆ ಬೇಡ, ಕೋಟಿ ಬೇಡ, ಕೋಟಿ ಕಾರ್ ಬೇಡ, ಏನು ಬೇಡ, ಒಂದೇ ಆಸೆ ಕ್ಯಾಮರಾದ ಮುಂದೆ ಡೈಲಿ ನಿಲ್ಬೇಕು ಅಂತ ಅಷ್ಟೇ. ನಿಮ್ಮ ಜೊತೆ ಮಾತಾಡಿ ಖುಷಿ. ಥ್ಯಾಂಕ್ ಯು.